ಹಾಯ್, ನಾನು ಕೃಷ್ಣ. ನೀವು ನೋಡ್ತಿದ್ದೀರಾ ಕೃಷ್ಣ ಕ್ರಿಯೇಷನ್ಸ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಇನ್ಸ್ಟಾಗ್ರಾಮ್ನ ಟಿಪ್ಸ್ನ ತಿಳಿಸ್ಕೊಡ್ತೀನಿ. ಆ ಟಿಪ್ಸ್ನ ಫಾಲೋ ಮಾಡಿದರೆ ನೀವು ಖಂಡಿತ ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಅಕೌಂಟ್ನಲ್ಲಿ ಫಾಲೋವರ್ಸ್ನ ಇನ್ಕ್ರೀಸ್ ಮಾಡ್ಬೋದು. ಸೊ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇದೆ, ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಮತ್ತು ನನ್ನ ಎಲ್ಲ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಡಿಸ್ಕ್ರಿಪ್ಷನ್ಲ್ಲಿ ಇರುತ್ತೆ, ಫಾಲೋವನ್ನು ಮಾಡಿ. ಸೊ ಈ ವಿಡಿಯೋ ನೋಡ್ತಿದ್ರೆ ಅಂದರೆ ನೀವು ಖಂಡಿತ ಇನ್ಸ್ಟಾಗ್ರಾಮಲ್ಲಿ ಇದ್ದೇ ಇರ್ತೀರಾ. ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಆ್ಯಟ್ ಮೋಸ್ಟ್ ವಾಂಟೆಡ್. ಸೊ ನೀವು ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿ, ಅಲ್ಲಿ ಚಾಪ್ಟರ್ಸ್ ಇವೆ. ಸೊ ಅಲ್ಲಿ ಕ್ಲಿಕ್ ಮಾಡಿದರೆ ನಿಮ್ಗೆ ಯಾವ ಟಾಪಿಕ್ ಬೇಕು ಅಂತ ಸಿಲೆಕ್ಟ್ ಮಾಡ್ಬೋದು. ಓಕೆ, ಸೊ ಮೊದಲನೇ ರಿಸ್ಟ್ರಿಕ್ಟ್ ಅಕೌಂಟ್, ಯಾರಾದರೂ ನಿಮಗೆ ಫ್ರೆಂಡ್ ಮೆಸೇಜ್ ಮಾಡಿದ್ರು ಅಂದರೆ ನೀವಲ್ಲಿ ಮೆಸೇಜ್ನ ನೋಡಬೇಕು, ಆದರೆ ಅವರಿಗೆ ವ್ಯೂ ಮಾಡಿದೆ ಅಂತ ಗೊತ್ತಾಗಬಾರ್ದು. ಸೊ ಆ ವ್ಯೂನ ಹೈಡ್ ಮಾಡೋದು ಹೇಗಂದರೆ, ನೀವು ಜಸ್ಟ್ ಅವರ ಪ್ರೊಫೈಲಿಗೆ ಹೋಗಿ ಸರ್ಚ್ ಕೊಡಿ, ಪ್ರೊಫೈಲಿಗೆ ಹೋಗಿ ಅಲ್ಲಿ ಫಾಲೋವಿಂಗ್ ಜಸ್ಟ್ ಕೆಳಗೆ ಕ್ಲಿಕ್ ಮಾಡಿ. ಅಲ್ಲಿ ನಿಮಗೆ ರಿಸ್ಟ್ರಿಕ್ಟ್ ಅಕೌಂಟ್ ಅನ್ನೋ ಆಪ್ಷನ್ ಕೇಳುತ್ತೆ, ರಿಸ್ಟ್ರಿಕ್ಟ್ ಅಕೌಂಟ್ ಅಂತ ಇರುತ್ತೆ. ಸೊ ಕ್ಲಿಕ್ ಮಾಡಿದ ತಕ್ಷಣ ರಿಸ್ಟ್ರಿಕ್ಟ್ ಆನ್ ಮಾಡಬೇಕಂತ ಕೇಳುತ್ತೆ, ಓಕೆ ಕೊಡಿ. ಸೊ ರಿಸ್ಟ್ರಿಕ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ, ಅವರು ನಿಮಗೆ ಮೆಸೇಜ್ ಮಾಡಿದರೆ ನಿಮಗೆ ಅಲ್ಲಿ ಕಾಣುತ್ತೆ, ಬಟ್ ಅವ್ರಿಗೆ ಗೊತ್ತಾಗಲ್ಲ. ನೀವು ಅಲ್ಲಿ ಅಪ್ರೂವ್ ಮಾಡೋ ತನಕ ನಿಮಗೆ ಅಲ್ಲಿ ಅವ್ರು ನೀವು ನೋಡಿದ್ರೆ ಅಂತ ಅವ್ರಿಗೆ ಗೊತ್ತಾಗಲ್ಲ. ಸೊ ಇದು ಒಂದು. ಆ್ಯಂಡ್ ಇನ್ನೊಂದು, ಅವರು ಕಮೆಂಟ್ ಮಾಡಿದರೆ ನೀವು ಅಪ್ರೂವ್ ಮಾಡೋ ತನಕ ಅವರ ಕಮೆಂಟ್ ಪಬ್ಲಿಕ್ಲಿ ಶೋ ಆಗಲ್ಲ. ಸೊ ಇದು ರಿಸ್ಟ್ರಿಕ್ಟ್ ಅಕೌಂಟ್. ಸೊ ಇನ್ನು ಸೆಕೆಂಡ್ ಟಿಪ್ ಬಗ್ಗೆ ಮಾತ್ರ ಆದರೆ, ಇದು ನೀವು ಬಯೋ ಇನ್ಸ್ಟಾಗ್ರಾಮ್ ಬಯೋನಲ್ಲಿ ಒಂದೇ ಲಿಂಕ್ ಹಾಕ್ಲಿಕ್ಕೆ ಆಗುತ್ತೆ, ಬಟ್ ತುಂಬಾ ಲಿಂಕ್ ಹಾಕ್ಲಿಕ್ಕೆ ಚಾನ್ಸೇ ಇಲ್ಲ, ಆಗೋದು ಇಲ್ಲ. ಸೊ ನೀವು ತುಂಬಾ ಲಿಂಕ್ ಹಾಕಬೇಕು ಅಂದರೆ, ನೀವು ಒಂದು ಆ್ಯಪ್ ಇದೆ, ಸಾರಿ ಆ್ಯಪ್ ಅಲ್ಲ, ವೆಬ್ಸೈಟ್ ಇದೆ, ಒಂದು ವೆಬ್ಸೈಟ್ ಇದೆ, ಲಿಂಕ್ ಟ್ರೀ ಅನ್ನೋ ವೆಬ್ಸೈಟ್. ಸೊ ಆ ವೆಬ್ಸೈಟ್ನಲ್ಲಿ ನಿಮ್ಮ ಎಲ್ಲ ಲಿಂಕ್ನು ಹಾಕ್ಕೊಳ್ಬೋದು, ನೋಡ್ತಿದ್ದೀರಾ ಸ್ಕ್ರೀನ್ ಮೇಲೆ. ಸೊ ಈ ರೀತಿ ನಿಮ್ಮ ಏನು ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಯಾವುದ್ರಲ್ಲಿ ಲಿಂಕ್ ಇದೆ, ಸ್ನ್ಯಾಪ್ಚಾಟ್, ಎಲ್ಲನೂ ಅದರಲ್ಲಿ ಹಾಕ್ಕೊಳ್ಬೋದು. ಸೊ ನೋಡ್ತಿದ್ದೀರಾ, ಈ ರೀತಿ ನಿಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇದರಲ್ಲಿ ನಿಮ್ಮ ಲಿಂಕ್ನ ಪೇಸ್ಟ್ ಮಾಡಿ ಅದರ ನೇಮ್ ಕೊಟ್ಟರೆ ನಿಮಗೆ ಆ ಲಿಂಕ್ನ, ಅಂದರೆ ಆ ಲಿಂಕ್ ಟ್ರೀ ಲಿಂಕ್ನ ನೀವು ಬಯೋಗೆ ಹಾಕಬೇಕು. ಸೊ ನೋಡ್ತಿದ್ದೀರಾ, ಆ ಲಿಂಕ್ನ ಕಾಪಿ ಮಾಡಿ ಬಯೋಗೆ ಹಾಕಿದರೆ ಆ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಲಿಂಕ್ ಟ್ರೀ ಅನ್ನೋ ವೆಬ್ಸೈಟಲ್ಲಿ ಯಾವುದೇ ಲಿಂಕ್ ನೀವು ಕೊಟ್ಟಿದ್ರಿ ಅದೆಲ್ಲ ಶೋ ಆಗುತ್ತೆ. ಸೊ ಇದು ಸೆಕೆಂಡ್ ಟಿಪ್. ಸೊ ಇನ್ನು ಮೂರನೇ ಟ್ರಿಕ್ ಬಗ್ಗೆ ಮಾತ್ರ ಆದರೆ, ಇದು ಯೋಯೋ ಮೀಡಿಯಾ ಅನ್ನೋ ವೆಬ್ಸೈಟ್. ಸೊ ಈ ವೆಬ್ಸೈಟ್ನಲ್ಲಿ ನೀವು ನಿಮ್ಮ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಬೋದು. ಬಾಟ್ ಫಾಲೋವರ್ಸ್ ಆಗಿರಲಿ, ಅಥವಾ ವರ್ಜನ್ ಫಾಲೋವರ್ಸ್ ಆಗಿರಲಿ, ಲೈಕ್ಸ್ ಆಗಿರಲಿ, ಫೇಸ್ಬುಕ್ ಆಗಿರಲಿ, ಲೈಕ್ಸ್ ಆಗಿರಲಿ, ಆ ರೀತಿ ತುಂಬಾ ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನಲ್ಲಿ, ಅಪ್ಲಿಕೇಶನ್ ಅಲ್ಲ, ಸೋಷಿಯಲ್ ಮೀಡಿಯಾ ಅಕೌಂಟ್ನ ಫಾಲೋವರ್ಸ್ ಆಗಲಿ, ಲೈಕ್ಸ್ ಆಗಲಿ, ಸಬ್ಸ್ಕ್ರೈಬರ್ಸ್ ಆಗಲಿ ಇನ್ಕ್ರೀಸ್ ಮಾಡ್ಕೊಳ್ಬೋದು. ಸೊ ನಾನು ಇದನ್ನು ಟ್ರೈ ಮಾಡಲಿಲ್ಲ, ಖಂಡಿತ ಟ್ರೈ ಮಾಡ್ತೀನಿ. ಓಕೆ, ಸೊ ಟ್ರೈ ಮಾಡಿದ ಮೇಲೆ ಇದು ಆಗುತ್ತಾ ಇಲ್ವಾ ಅಂತ ತೋರಿಸ್ತೀನಿ. ಸೊ ನೀವು ಬೇಕಾದ್ರೆ ಟ್ರೈ ಮಾಡ್ಬೋದು. ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಓಕೆ, ಯೋಯೋ ಮೀಡಿಯಾ ಅನ್ನೋ ವೆಬ್ಸೈಟ್, ಅಲ್ಲಿ ನೀವು ಎಷ್ಟು ಜನ ಬೇಕು ಅಂದರೆ ತುಂಬಾ ಕಡಿಮೆ ರೇಟಲ್ಲಿ, ಚೀಪೆಸ್ಟ್ ರೇಟಲ್ಲಿ ನಿಮಗೆ ಫಾಲೋವರ್ಸ್ನ ಜಾಸ್ತಿ ಮಾಡ್ಕೊಳ್ಬೋದು. ಒಂದು 300 ರುಪೀಸ್ನ ಒಳಗೆ 1,000-10,000 ಎಲ್ಲ ಫಾಲೋವರ್ಸ್ ಬರೋ ಚಾನ್ಸಸ್ ಇದೆ, ಬರ್ತದೆ. ಓಕೆ, ಸೊ ನಿಮಗೆ ಬಾಟ್ ಫಾಲೋವರ್ಸ್ ಬೇಕಾ ಅಥವಾ ರೀಫಿಲ್ ಫಾಲೋವರ್ಸ್ ಬೇಕಾ, ಅಂದರೆ 15 ದಿವಸ ಆದ ಮೇಲೆ ಇಲ್ಲಿ ಅವರು ಕಡಿಮೆ ಇದೆ, ಡಿಕ್ರೀಸ್ ಆದರೆ ವಾಪಸ್ ರೀಫಿಲ್ ಆಗಬೇಕಾ, ಆ ರೀತಿ ಎಲ್ಲ ತುಂಬಾ ಆಪ್ಷನ್ ಇವೆ. ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಯೂಟ್ಯೂಬ್ ಇದೆ, ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಕೂಡ ಇನ್ಕ್ರೀಸ್ ಮಾಡ್ಕೊಳ್ಬೋದು, ವಾಚವರ್ಸ್ ಕೂಡ ಇನ್ಕ್ರೀಸ್ ಮಾಡ್ಕೊಳ್ಬೋದು ಅಂತ ಕೊಟ್ಟಿದ್ದಾರೆ. ಸೊ ಈ ವೆಬ್ಸೈಟ್ನ ತುಂಬ ಜನ ಯೂಟ್ಯೂಬರ್ಸ್ ರಿವ್ಯೂ ಮಾಡಿದ್ದಾರೆ. ಸೊ ಅದನ್ನು ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ, ಬೇಕಾದ್ರೆ ಟ್ರೈ ಮಾಡಿ ನೋಡಿ, ಇಲ್ಲ ಸಕ್ಸಸ್ ಆದರೆ ನನ್ನ ಕಮೆಂಟ್ ಸೆಕ್ಷನ್ಲ್ಲಿ ತಿಳಿಸಿ. ಓಕೆ, ಸೊ ಇನ್ನು ಫೋರ್ತ್ ಟ್ರಿಕ್ ಬಗ್ಗೆ ಮಾತ್ರ ಆದರೆ, ನೀವು ರೀಲ್ಸ್ಗಳನ್ನು ಡೌನ್ಲೋಡ್ ಮಾಡಬೇಕು ಅಂತ ಇದ್ದರೆ, ನೀವು ಕೆಲವೊಂದು ಆ್ಯಪ್ಸ್ಗಳನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ರೀಲ್ಸ್ ಡೌನ್ಲೋಡ್ ಅಂತ ಪ್ಲೇ ಸ್ಟೋರಲ್ಲಿ ಕೊಟ್ಟರೆ ನಿಮಗೆ ಆ ಆ್ಯಪ್ ಸಿಗುತ್ತೆ, ಅಲ್ಲಿ ರೀಲ್ನ, ಸೊ ಆ ರೀಲ್ನ ಲಿಂಕ್ನ ಕಾಪಿ ಮಾಡಿ ಇಲ್ಲಿಗೆ ಪೇಸ್ಟ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಇದಕ್ಕಿಂತಲೂ ಸುಲಭವಾಗಿ ನೀವು ನಿಮ್ಮ ಸ್ಟೋರಿನ, ಸಾರಿ, ರೀಲ್ಸ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ಹೇಗೆ ಅಂತ ಹೇಳಿದರೆ, ರೀಲ್ಸ್ ಓಪನ್ ಮಾಡಿ ನಿಮಗೆ ಯಾವ ರೀಲ್ಸ್ ಇಷ್ಟ ಆಗುತ್ತೆ ಅಲ್ಲಿ ಜಸ್ಟ್ ಫಾರ್ವರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಟು ಸ್ಟೋರಿ ಕೊಡಿ. ಸ್ಟೋರಿ ಕೊಟ್ಟ ತಕ್ಷಣ ನಿಮಗೆ ಸ್ಟೋರಿಯಲ್ಲಿ ಕಾಣುತ್ತೆ, ನಿಮ್ಮ ಸೈಜ್ನ ಫಿಟ್ ಮಾಡಿ, ಅಂದರೆ ಆ ರೀಲ್ ಸೈಜ್ನ ನಿಮ್ಮ ಸ್ಟೋರಿಗೆ ಫಿಟ್ ಮಾಡಿ ಜಸ್ಟ್ ಡೌನ್ಲೋಡ್ ಕೊಡಿ. ಅಲ್ಲಿ ಮೇಲೆ ಡೌನ್ಲೋಡ್ ಆಪ್ಷನ್ ಇದೆ, ಕ್ಲಿಕ್ ಮಾಡಿ. ಸೊ ಆವಾಗ ನಿಮಗೆ ರೀಲ್ಸ್ ಡೌನ್ಲೋಡ್ ಆಗುತ್ತೆ, ಯಾವುದೇ ಅಪ್ಲಿಕೇಶನ್ ಯೂಸ್ ಇಲ್ಲ, ಹಾಗೆ ನಿಮ್ಮ ಇನ್ಸ್ಟಾಗ್ರಾಮಲ್ಲೇ ಡೌನ್ಲೋಡ್ ಮಾಡ್ಬೋದು ವಿತ್ ಆಡಿಯೋ. ಓಕೆ, ಸೊ ಇದು ತುಂಬಾ ಒಳ್ಳೆ ಟ್ರಿಕ್, ನೀವು ಯೂಸ್ ಮಾಡ್ಬೋದು. ಸೊ ಇದು ಫೋರ್ತ್ ಟ್ರಿಕ್. ಓಕೆ, ಇನ್ನು ಫಿಫ್ತ್ ಟ್ರಿಕ್ ಬಗ್ಗೆ ಮಾತಾಡೋಣ. ಸ್ಟೋರೀಸ್ಗಳಲ್ಲಿ ವ್ಯೂಸ್ನ ಜಾಸ್ತಿ ಮಾಡ್ಕೊಳ್ಬೋದು. ಯಾವ ರೀತಿ ಅಂದರೆ, ಲಕ್ಕಿ ಟಾಕ್ ಟೂಲ್ಸ್ ಅನ್ನೋ ಅಪ್ಲಿಕೇಶನ್ ಇದೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಏನು ಆಪ್ಷನ್ ಇದೆ, ಜಸ್ಟ್ ಯಾವ ವೆಬ್ಸೈಟ್ ಅಂದರೆ ಲಾಗಿನ್ ಮಾಡಬೇಕು ಅಂತ ಇಲ್ಲ ಈ ಅಪ್ಲಿಕೇಶನ್ ಒಳಗೆ, ಅದರೊಳಗೆ ನಿಮಗೆ ಅಲ್ಲಿ ಲಿಂಕ್ನ ಶೇರ್ ಮಾಡಬೇಕು. ಜಸ್ಟ್ ಯಾವ ಸ್ಟೋರಿ ಇದೆ ಆ ಸ್ಟೋರಿನ ಲಿಂಕ್ನ ಕಾಪಿ ಮಾಡಿ ಪೇಸ್ಟ್ ಮಾಡಬೇಕು. ಸೊ ಪೇಸ್ಟ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ಫಾಲೋವರ್ಸ್ನ ವ್ಯೂಸ್ಗಳನ್ನು ಜಾಸ್ತಿ ಮಾಡ್ಕೊಬೋದು. ಈ ವ್ಯೂಸ್ ಜಾಸ್ತಿ ಮಾಡೋ ಮುಖಾಂತರ ನಿಮ್ಮ ಸ್ಟೋರೀಸ್ಗಳು, ಐ ಮೀನ್ ಪ್ರೊಫೈಲ್ಗಳು ಬೂಸ್ಟ್ ಆಗುತ್ತೆ. ಸೊ ಬೂಸ್ಟ್ ಆದ ತಕ್ಷಣ ನಿಮಗೆ ಫಾಲೋವರ್ಸ್ ಕೂಡ ಜಾಸ್ತಿ ಆಗಲಿಕ್ಕೆ ಚಾನ್ಸಸ್ ಇದೆ. ಓಕೆ, ಸೊ ಇದು ಒಂದು ಟ್ರಿಕ್. ಆ್ಯಂಡ್ ಇನ್ನೊಂದು ಟ್ರಿಕ್ ಇದೆ, ಈ ಟ್ರಿಕ್ಕಲ್ಲಿ ನಿಮಗೆ ಕೆಲವೊಮ್ಮೆ ಪ್ರಾಬ್ಲಮ್ ಬರ್ಬೋದು. ಯಾಕಂದರೆ ಪ್ರಾಬ್ಲಮ್ ಅಂದರೆ ಏನು ಅಂದರೆ, ಜಸ್ಟ್ ಅಪ್ಲಿಕೇಶನಲ್ಲಿ ಆ ಫೀಚರ್ಸ್ ತೋರಿಸ್ಲಿಕ್ಕಿಲ್ಲ ಸ್ವಲ್ಪ ದಿನಗಳ ತನಕ. ಸೊ ಅದರ ಬದಲು ನಿಮಗೆ IG ಟೂಲ್ಸ್ ಅನ್ನೋ ವೆಬ್ಸೈಟ್ ಇದೆ. ಓಕೆ, ವೆಬ್ಸೈಟ್ ಲಿಂಕ್ನಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೋಡ್ಕೊಳ್ಬೋದು. ಸೊ ಆ ವೆಬ್ಸೈಟ್ನ
ಮತ್ತು 100 ಮಿನಿಮಮ್ ಐ ಮೀನ್ ಲಾಗಿನ್ ಆಗಿದ್ದರೆ 100 ವ್ಯೂಸ್ ಪರ್ 30 ಮಿನಿಟ್ಸ್ ತೊಗೊಳ್ಬೋದು. ಓಕೆ, ಅಂದರೆ 30 ಮಿನಿಟ್ಸ್ ಆದಮೇಲೆ ಇನ್ನೂ 100 ತೊಗೊಳ್ಬೋದು. ಸೊ ಲಾಗಿನ್ ಆಗಲಿಕ್ಕೆ ನಾನು ಹೇಳಲ್ಲ, ಸೊ ಯಾಕಂದರೆ ಪ್ರಾಬ್ಲಮ್ ಬರ್ಬೋದು. ಸೊ ಲಾಗಿನ್ ಮಾಡಬೇಡಿ, ಜಸ್ಟ್ ಹಾಗೆ ಬೇಕಾದ್ರೆ ಯೂಸ್ ಮಾಡಿ. ಆ್ಯಂಡ್ ನೀವು ಸೇವ್ಸ್ ಕೂಡ ಜಾಸ್ತಿ ಮಾಡ್ಕೊಳ್ಬೋದು, ಅಂದರೆ ಯಾವುದಾದ್ರು ಫೋಟೋ ಸೇವ್ ಮಾಡಲಿಕ್ಕೆ ಆಪ್ಷನ್ ಇದೆ, ನಿಮ್ಗೆ ಗೊತ್ತಿದೆಯಾ ಗೊತ್ತಿಲ್ಲ ಗೊತ್ತಿಲ್ಲ, ಬಟ್ ಸೇವ್ ಮಾಡಿದರೆ ನಿಮಗೆ ಪೋಸ್ಟ್ಗಳು ಬೂಸ್ಟ್ ಆಗುತ್ತೆ, ತುಂಬಾ ಸ್ಪೀಡಾಗಿ ಬೂಸ್ಟ್ ಆಗುತ್ತೆ. ಸೊ ನಿಮ್ಮ ಫೋಟೋದ ಕೆಳಗೆ ಒಂದು ಸೇವ್ ಆಪ್ಷನ್ ಇರುತ್ತೆ, ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಫೋಟೋ ನಿಮ್ಮ ಅಕೌಂಟ್ನಲ್ಲಿ ಸೇವ್ ಆಗಿರುತ್ತೆ, ಅಥವಾ ನಿಮ್ಮ ಫ್ರೆಂಡ್ಸ್ನ ಫೋಟೋ ನಿಮ್ಮ ಅಕೌಂಟ್ನಲ್ಲಿ ಸೇವ್ ಆಗಿರುತ್ತೆ. ಸೊ ಈ ರೀತಿ ಮಾಡೋ ಮುಖಾಂತರ ನಿಮ್ಮ ಏನು ಸೇವ್ಸ್ಗಳನ್ನು ಜಾಸ್ತಿ ಮಾಡ್ಕೊಳ್ಬೋದು. ಈ ಅಪ್ಲಿಕೇಶನಲ್ಲಿ ಸೇವ್ಸ್ ಕೂಡ ಜಾಸ್ತಿ ಮಾಡ್ಕೊಳ್ಬೋದು. ನಾನು ಸೇವ್ಸ್ನ ಜಾಸ್ತಿ ಮಾಡ್ಕೊಂಡಿದ್ದೀನಿ, ನನ್ನ IGTV ವೀಡಿಯೋ ಅದೇ ಟೆಕ್ನಾಲಜಿ ವೀಡಿಯೋ. ಸೊ ಯಾವ ಹೆಲ್ಪ್ ಆಗುತ್ತೆ, ತುಂಬಾ ಬೂಸ್ಟ್ ಆಗುತ್ತೆ ವೀಡಿಯೋ. ಸೊ ತುಂಬಾ ಹೆಲ್ಪ್ಫುಲ್. ಓಕೆ, ಸೊ ಇನ್ನು 6 ಟ್ರಿಕ್ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ, ಹಾಗೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಓಕೆ, ಸೊ ಇನ್ನು 6 ಟ್ರಿಕ್ ಬಗ್ಗೆ ಮಾತಾಡೋದ್ರೆ ಇದು ಗೈಡ್ ಫೀಚರ್. ಓಕೆ, ತುಂಬ ಜನಕ್ಕೆ ಗೊತ್ತಿರಲ್ಲ ಈ ಫೀಚರ್ಸ್, ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಇದೆ, ತುಂಬಾ ಈಸಿಯಾಗಿ ನೀವು ಈ ಫೀಚರ್ನ ತೊಗೊಳ್ಬೋದು. ಹೇಗೆ ಅಂತ ಹೇಳಿದ್ರೆ, ನಿಮ್ಮ ಪ್ರೊಫೈಲ್ಗೆ ಹೋಗಿ ಅಲ್ಲಿ ಮೇಲೆ ಪ್ಲಸ್ ಬಟನ್ ಇದೆ, ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ತುಂಬಾ ಆಪ್ಷನ್ಗಳಿವೆ, ಅದರಲ್ಲಿ ನೀವು ಗೈಡ್ ಅಪ್ಲಿಕೇಶನ್ ಸಾರಿ ಫೀಚರ್ನ ಕ್ಲಿಕ್ ಮಾಡಿ, ಆವಾಗ ಎನೇಬಲ್ ಆಗುತ್ತೆ. ಇನ್ನು ಈ ಗೈಡ್ ಫೀಚರ್ನಲ್ಲಿ ನೀವು ನಿಮ್ಮ ಫೇವ್ರೆಟ್ ಪ್ಲೇಸ್ ಆಗಿರ್ಬೋದು, ಅಥವಾ ಫೋಟೋಸ್ ಸ್ಟೋರೀಸ್ ಆಗಲ್ಲ IGTVs ಎಲ್ಲ ನೀವು ಸೆಟ್ ಮಾಡ್ಕೊಳ್ಬೋದು. ಅಂದರೆ ನೋಡ್ತಿದ್ರೆ ನನ್ನ IGTV ವೀಡಿಯೋಗಳನ್ನು ನಾನು ಸೆಟ್ ಮಾಡಿದ್ದೀನಿ. ಸೊ ಗೈಡ್ ಫೀಚರ್ ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ, ಯಾಕಂದರೆ ನಿಮ್ಮ ತುಂಬ ಜನಕ್ಕೆ ಗೊತ್ತಿರಲ್ಲ ಈ ಗೈಡ್ ಫೀಚರ್. ಸೊ ನಿಮ್ಮ ಅಕೌಂಟ್ ನೋಡಿದಾಗ ಏನಿದೆ ಹೊಸ ಏನೆಲ್ಲ ಇದೆ ಅಂತೆಲ್ಲ ಅನಿಸುತ್ತೆ. ಸೊ ಗೈಡ್ ಫೀಚರ್ ಎಲ್ಲ ಕಾಣ್ತದಲ್ಲ, ಸೊ ತುಂಬಾ ಚೆನ್ನಾಗಿ ಕಾಣುತ್ತೆ. ಓಕೆ, ನೋಡೋರಿಗೆ ಸೊ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಆ್ಯಂಡ್ ಇನ್ಸ್ಟಾಗ್ರಾಮ್ ಫಿಲ್ಟರ್ಸ್ ಕ್ರಿಯೇಟ್ ಮಾಡ್ಬೋದು. ಇನ್ಸ್ಟಾಗ್ರಾಮ್ ಫಿಲ್ಟರ್ಸ್ ಕ್ರಿಯೇಟ್ ಮಾಡಲಿಕ್ಕೆ ಕಷ್ಟನೂ ಅಲ್ಲ, ಸುಲಭನೂ ಅಲ್ಲ. ಓಕೆ, ಮೀಡಿಯಮಲ್ಲಿದೆ. ಓಕೆ, ನಿಮಗೆ ಒಂದು PC ಇದ್ದರೆ ಖಂಡಿತ ಮಾಡ್ಬೋದು, ಇನ್ಸ್ಟಾಗ್ರಾಮ್ ಫಿಲ್ಟರ್ಸ್ ಕೂಡ ಮಾಡ್ಬೋದು. ಫಿಲ್ಟರ್ಸ್ ಮಾಡಿದ ತಕ್ಷಣ ನಮಗೆ ಫಿಲ್ಟರ್ಸ್ನ ಜನ ಯೂಸ್ ಮಾಡ್ತಾರೆ, ಆವಾಗ ಮೇಲೆ ಬರೆದು ಬರುತ್ತೆ ಫಿಲ್ಟರ್ ಕ್ರಿಯೇಟ್ ಮೇಡ್ ಬೈ ಮೋಸ್ಟ್ ವಾಂಟೆಡ್ ಅಂತ. ನನ್ನ ಫಿಲ್ಟರ್ಸ್ ಕ್ರಿಯೇಟ್ ಮಾಡ್ತೀನಿ, ಆಯ್ತು. ಸೊ ಹೇಳ್ತಿದ್ದೀನಿ. ಓಕೆ, ಹಾಗೆ ನಿಮ್ಮ ಪ್ರೊಫೈಲ್ನಲ್ಲಿ ನಿಮಗೆ ಒಂದು ಫಿಲ್ಟರ್ ಇಮೋಜಿ ಕಾಣುತ್ತೆ. ಸೊ ಆವಾಗ ತುಂಬಾ ಚೆನ್ನಾಗಿ ಕಾಣುತ್ತೆ, ಬೇರೆಯವರೊಟ್ಟಿಗೆಲ್ಲ ಇರಲ್ಲ ಆ ಒಂದು ಫೀಚರ್. ಸೊ ನಿಮ್ಮ ಪ್ರೊಫೈಲಲ್ಲಿ ಆ ಫೀಚರ್ ಕಾಣುವಾಗ ನಿಮಗೆ ತುಂಬಾ ನಿಮಗೆ ಖುಷಿ ಆಗುತ್ತೆ, ಅಲ್ಲದೆ ಬೇರೆಯವರಿಗೆ ಹೊರಗೆ ಅಂದರೆ ಫಾಲೋ ಮಾಡೋದವರಿಗೆ ಪ್ರೊಫೈಲ್ ನೋಡುವಾಗ ತುಂಬಾ ಚೆನ್ನಾಗಿ ಕಾಣುತ್ತೆ, ಹಾಗೆ ಫಾಲೋ ಮಾಡೋ ಚಾನ್ಸಸ್ ಕೂಡ ಹೆಚ್ಚಿದೆ. ಸೊ ಇನ್ನು 8 ಟ್ರಿಕ್ ಬಗ್ಗೆ ಮಾತಾಡೋಣ. ಸೊ ನೀವು ಫೋಟೋ ಪೋಸ್ಟ್ ಮಾಡುವಾಗ ಇನ್ಸ್ಟಾಗ್ರಾಮಲ್ಲಿ ಬಯೋ ಹೋಗ್ತೀರಿ, ಅಂದರೆ ಬಯೋದಲ್ಲಿ ಸಾರಿ ಬಯೋ ಅಲ್ಲ ಡಿಸ್ಕ್ರಿಪ್ಷನ್ ಏನೋ ಕರಿತೀರಿ. ಓಕೆ, ಡಿಸ್ಕ್ರಿಪ್ಷನ್ ಐ ಥಿಂಕ್ ಬಯೋ ಅಲ್ಲ, ಕ್ಯಾಪ್ಷನ್ ಹಾಕ್ತೀರಿ. ಕ್ಯಾಪ್ಷನ್ ಹಾಕಲಿಕ್ಕೆ ಹ್ಯಾಶ್ಟ್ಯಾಗ್ ಹಾಕ್ತೀರಿ. ಹ್ಯಾಶ್ಟ್ಯಾಗ್ನಲ್ಲಿ ಗ್ಯಾಪ್ ಮೇಂಟೈನ್ ಆಗಲ್ಲ, ಅಂದರೆ ಸ್ಪೇಸ್ ಕೊಡಲಿಕ್ಕಾಗಲ್ಲ, ಸ್ಪೇಸ್ ಕೊಟ್ಟರು ಅದು ಸ್ಪೇಸ್ ಆಗಿ ಬರಲ್ಲ, ನೀವು ಹೆಚ್ಚಾಗಿ ಡಾಟ್ ಯೂಸ್ ಮಾಡ್ತೀರಿ. ಸೊ ಡಾಟ್ ಕೂಡ ಯೂಸ್ ಮಾಡದೇ ನೀವು ಏನು ಜಸ್ಟ್ ಸ್ಪೇಸ್ ಥರ ಕಾಣ್ಬೋದು. ಯಾಕೆ ಹೇಗೆಂದರೆ ನಿಮ್ಮ ಜಸ್ಟ್ ಆ ಒಂದು ಪ್ರೊಫೈಲಿಗೆ ಐ ಮೀನ್ ಆ ಫೋಟೋದ ಏನು ಕ್ಯಾಪ್ಷನ್ನ ಕಾಪಿ ಮಾಡಿ, ಡಿಸ್ಕ್ರಿಪ್ಷನ್ ಏನೇನಿದೆ ಅದನ್ನೆಲ್ಲ ಕಾಪಿ ಮಾಡಿ ಈ IG ಲೈನ್ ಬ್ರೇಕರ್ ಅನ್ನೋ ಗೂಗಲ್ ಸರ್ಚ್ ಮಾಡಿ. ಸೊ ಫಸ್ಟ್ ವೆಬ್ಸೈಟ್ ಬರುತ್ತೆ ಅಲ್ಲ, ಕ್ಲಿಕ್ ಮಾಡಿ ನಿಮ್ಮ ಆ ಕಾಪಿ ಮಾಡಿದ್ದನ್ನೆಲ್ಲ ಪೇಸ್ಟ್ ಮಾಡಿ ಅಲ್ಲಿ. ಅವಾಗ ನಿಮಗೆ ಏನು ಸ್ಪೇಸ್ ಕೊಟ್ಟಿದ್ದಿರಲ್ಲ, ಜಸ್ಟ್ ಒಂದು ಸ್ಪೇಸ್ ಕೊಟ್ಟಿದ್ದಿರಲ್ಲ ಅಲ್ಲಿ ನಿಮಗೆ ಸ್ಪೇಸನ್ನು ಕಾಣದಾಗೆ ಮಾಡುತ್ತೆ. ಅಂದರೆ ಪೇಸ್ಟ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ಔಟ್ಪುಟ್ ಬಂದಿರುತ್ತೆ. ಸೊ ಅದನ್ನು ಕಾಪಿ ಮಾಡಿ ಬಂದುಬಿಟ್ಟು ಬಯೋದಲ್ಲಿ ಹಾಕಿ, ಆವಾಗ ನಿಮಗೆ ಅಲ್ಲಿ ಸ್ಪೇಸ್ ಮೇಂಟೈನ್ ಆಗುತ್ತೆ. ಸೊ ತುಂಬಾ ಈಸಿಯಾಗಿ ನೀವು ಇದನ್ನು ಮಾಡ್ಕೊಳ್ಬೋದು, ತುಂಬಾ ಹೆಲ್ಪ್ಫುಲ್ ಟ್ರಿಕ್, ತುಂಬ ಜನ ಯೂಸ್ ಮಾಡ್ತೀರಾ ಗೊತ್ತು. ಓಕೆ, ಸೊ ಇನ್ನು 9th ಟ್ರಿಕ್ ಬಗ್ಗೆ ಮಾತಾಡೋಣ. ಸೊ ನೀವು ಆ ಪೋಸ್ಟ್ಗಳಲ್ಲಿ ಯಾವುದಾದ್ರು ಒಂದು ಫೋಟೋ ಇವಾಗ ಬೇಡ ಅಂದರೆ ನನ್ನ ಪ್ರೊಫೈಲಲ್ಲಿ ಕಾಣೋದು ಬೇಡ ಇದ್ದರೆ ನೀವು ಆ ಫೋಟೋನ ಹೈಡ್ ಮಾಡ್ಬೋದು. ಸೊ ಹೈಡ್ ಮಾಡೋದು ಹೇಗಂದರೆ ಜಸ್ಟ್ ಆ ಫೋಟೋನ ಸಿಲೆಕ್ಟ್ ಮಾಡಿ, ಅಲ್ಲಿ ಮೇಲೆ 3 ಡಾಟ್ಸ್ ಇದೆ, ಕ್ಲಿಕ್ ಮಾಡಿ. ಸೊ ಅಲ್ಲಿ ಅರ್ಚಿವ್ ಸಮಥಿಂಗ್ ಆಪ್ಷನ್ ಇರುತ್ತೆ, ಸೊ ಕ್ಲಿಕ್ ಮಾಡಿ ನಿಮ್ಮ ಫೋಟೋ ಹೈಡ್ ಆಗುತ್ತೆ. ಹಾಗೆ ನೀವು ಹೈಡ್ ಮಾಡಿದ್ದನ್ನು ವಾಪಸ್ ಬೇಕು ಅಂದರೆ ನೀವು ನಿಮ್ಮ ಪ್ರೊಫೈಲ್ಗೆ ಹೋಗಿ ಅಲ್ಲಿ ಮೇಲೆ 3 ಡಾಟ್ಸ್ ಇದೆಯಲ್ಲ, ಕ್ಲಿಕ್ ಮಾಡಿ. ಅಲ್ಲಿ ಅರ್ಚಿವ್ ಅನ್ನೋ ಆಪ್ಷನ್ ಇದೆ, ಅಲ್ಲಿ ಅರ್ಚಿವ್ ದ ಪೋಸ್ಟ್ಸ್ನ ಇರುತ್ತೆ. ಓಕೆ, ಜಸ್ಟ್ ಅಲ್ಲಿ ಕ್ಲಿಕ್ ಮಾಡಿದರೆ ನಿಮ್ಮ ಪೋಸ್ಟ್ ಕಾಣುತ್ತೆ. ಸೊ ಅಲ್ಲಿ ಶೋ ಇನ್ ಮೈ ಪ್ರೊಫೈಲ್ ಅಂತ ಕೊಟ್ಟರೆ ನಿಮ್ಮ ಪ್ರೊಫೈಲ್ ಕಾಣುತ್ತೆ. ಸೊ ಯಾ, ಗ್ರೇಟ್ ಸಕ್ಸಸ್. ಸೊ ಇನ್ನು 10th ಟ್ರಿಕ್ ಬಗ್ಗೆ ಮಾತಾಡೋಣ. ಸೊ ನಿಮ್ಮ ಫ್ರೆಂಡ್ಸ್ ಆಗಿರಲಿ, ನಿಮ್ಮ ಎನಿಮೀಸ್ ಆಗಿರಲಿ, ಅವರ ಸ್ಟೋರಿನ ನೀವು ನೋಡಬೇಕು. ಆದರೆ ಅವ್ರಿಗೆ ಗೊತ್ತಾಗಬಾರ್ದು ಅಂತ ಇದ್ದರೆ ಜಸ್ಟ್ ಏನು ಮಾಡಬೇಡಿ, ಅವರಿಗಿಂತ ಮುಂಚಿನ ಸ್ಟೋರಿಗೆ ಹೋಗಿ ಜಸ್ಟ್ ಆ ಸ್ಟೋರಿನ ಕ್ಲಿಕ್ ಮಾಡಿ, ಜಸ್ಟ್ ಹೀಗೆ ಅಡ್ಡ ಮಾಡಿ ಅಂದರೆ ನೆಕ್ಸ್ಟ್ ಸ್ವೈಪ್ ಮಾಡಿಬಿಡಿ, ಫುಲ್ ಸ್ವೈಪ್ ಮಾಡಿಬಿಡಿ, ಅರ್ಧ ಸ್ವೈಪ್ ಮಾಡಿ, ಆವಾಗ ನಿಮಗೆ ಸ್ಟೋರಿ ಕಾಣುತ್ತೆ, ಹಾಗೆ ಅವರಿಗೆ ಗೊತ್ತಾಗಲ್ಲ. ಇದು ಒಂದು ಟ್ರಿಕ್. ಆ್ಯಂಡ್ ಇನ್ನೊಂದು ರೀತಿ ಕೂಡ ಮಾಡ್ಬೋದು, ಗೂಗಲ್ ಸ್ಟೋರೀಸ್ ಡನ್ ಅಂತ ಸರ್ಚ್ ಕೊಡಿ, ಅಲ್ಲಿ ಒಂದು ವೆಬ್ಸೈಟ್ ಬರುತ್ತೆ, ಕ್ಲಿಕ್ ಮಾಡಿ. ಫಸ್ಟ್ ವೆಬ್ಸೈಟ್ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಏನೋ ಲಾಗಿನ್ ಎಲ್ಲ ಕೇಳಲ್ಲ, ಜಸ್ಟ್ ಯಾರ ಒಂದು ಸ್ಟೋರಿ ನೋಡಬೇಕು ಅಂತ ಕೇಳ್ತದೆ. ಸೊ ನಾನಿಲ್ಲಿ ಫುಕ್ರಾಯ್ ಸರ್ನ ಹೆಸರಾಗ್ತಿದ್ದೀನಿ. ಸೊ
ನೋಡ್ತಿದ್ರಾ ಫುಕ್ರೈನ್ಸ್ ಅಂತ ಬರಿತೀನಿ ಆ್ಯಂಡ್ ನೆಕ್ಸ್ಟ್ ಕೊಡ್ತೀನಿ ನೋಡ್ತಿದ್ರಾ ಅವರ ಪ್ರೊಫೈಲ್ ಬಂದಿದೆ ಬಟ್ ಅವರು ಯಾವುದೇ ಸ್ಟೋರೀಸ್ಗಳನ್ನು ಅಪ್ಲೋಡ್ ಮಾಡಿಲ್ಲ ಸೊ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಸೊ ಎಲ್ಲಿಯಾದರೂ ನಿಮ್ಮ ಫ್ರೆಂಡ್ ಸ್ಟೋರಿ ಅಪ್ಲೋಡ್ ಮಾಡಿದರೆ ಅಲ್ಲಿ ಕಾಣುತ್ತೆ ಬಟ್ ನಾವು ನೋಡಿದ್ದೀನಿ ಅಂತ ಸೊ ಆ ಸ್ಟೋರಿನ ನಾವು ನೋಡಿದ್ವಿ ಅಂತ ಅವ್ರಿಗೆ ಕಾಣಲ್ಲ ಓಕೆ ಸೊ ಇದು ಒಂದು ಟ್ರಿಕ್ 10th ಟ್ರಿಕ್ ಸೊ ನೀವು ರೀಲ್ಸ್ಗಳನ್ನು ನೋಡ್ತೀರಾ ಅಂದರೆ ಐ ಜಿ ಟಿ ವಿ ನೋಡ್ತೀರಾ ಅಂದರೆ ನಿಮ್ಮ ನೆಟ್ ಬೇಗ ಖಾಲಿಯಾಗುತ್ತೆ ಐ ಮೀನ್ ಡಾಟಾ ಬೇಗ ಖಾಲಿಯಾಗುತ್ತೆ ಸೊ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ತ್ರೀ ಡಾಟ್ಸ್ ಪ್ರೊಫೈಲಿಗೆ ಹೋಗಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಏನೋ ಇರುತ್ತೆ ನಾ ಸ್ಕ್ರೀನ್ ಮೇಲೆ ತೋರಿಸ್ತಿದ್ದೀನಿ ನೋಡ್ತೀರಾ ಸೊ ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಡಾಟಾ ಸೇವ್ ಆನ್ ಆಪ್ಷನ್ ಇದೆ ಜಸ್ಟ್ ಎನೇಬಲ್ ಮಾಡಿ ಸೊ ನಿಮ್ಮ ಡಾಟಾ ಸೇವ್ ಆಗುತ್ತೆ ಓಕೆ ಹೈ ಕ್ವಾಲಿಟಿ ಇನ್ ಏನು ರೆಸೊಲ್ಯೂಷನ್ ಈ ವಿಡಿಯೋ ತೋರಿಸಲ್ಲ ಬಟ್ ನಿಮಗೆ ಬೇಕಾದಷ್ಟು ಅಂದರೆ 720p ಅದರೊಳಗೇ ತೋರಿಸುತ್ತೆ ಓಕೆ ತುಂಬಾ ಡಾಟಾ ಸೇವ್ ಆಗುತ್ತೆ ಸೊ ಇದು 11th ಟ್ರಿಕ್ ಆ್ಯಂಡ್ ಸೊ ಇನ್ನು ನೆಕ್ಸ್ಟ್ ಟ್ರಿಕ್ ಬಗ್ಗೆ ಮಾತ್ರ ಆದರೆ ಇದು ಸ್ಟೋರೀಸ್ ಅಪ್ಲೋಡ್ ಮಾಡುವಾಗ ನೀವು ತುಂಬಾ ಜಿಫ್ಟ್ಗಳನ್ನು ಯೂಸ್ ಮಾಡ್ತೀರಾ ಸೊ ಈ ಕಾಲೇಜ್ ಲೆಟರ್ ಅನ್ನು ಸರ್ಚ್ ಮಾಡಿ ನಿಮ್ಮ ಸ್ಟೇಟ್ಸ್ ಬಾರ್ನಲ್ಲಿ ಐ ಮೀನ್ ಸರ್ಚ್ ಬಾರ್ನಲ್ಲಿ ನನ್ನ ನೆಟ್ ಖಾಲಿಯಾಗಿದೆ ಯಾಕಂದ್ರೆ ನಾನು ಯಾ ಸೊ ಅದಕ್ಕೋಸ್ಕರ ಇಲ್ಲಿ ಲೋಡ್ ಆಗ್ತಾ ಇಲ್ಲ ಸೊ ನಿಮ್ಮ ಫೋನಲ್ಲಿ ಖಂಡಿತ ಟ್ರೈ ಮಾಡಿ ಬರ್ದೇ ಬರುತ್ತೆ ಕಾಲೇಜ್ ಲೆಟರ್ ಅನ್ನು ಸರ್ಚ್ ಮಾಡಿ ತುಂಬಾ ಸ್ಟೈಲಿಶ್ ಆಗಿರೋ ಏನೋ ಲೆಟರ್ಸ್ಗಳು ಬರುತ್ತೆ ಸೊ ತುಂಬಾ ಈಸಿಯಾಗಿ ಯೂಸ್ ಮಾಡ್ಕೊಳ್ಬೋದು ಓಕೆ ಸೊ ಇನ್ನು 13th ಟ್ರಿಕ್ ಬಗ್ಗೆ ಮಾತ್ರ ಹೋದರೆ ನಿಮ್ಮ ಫ್ರೆಂಡ್ಸ್ ಇರ್ತಾರೆ ತುಂಬ ಜನ ಫಾಲೋ ಮಾಡ್ತೀರಾ ಅವರನ್ನು ಬಟ್ ಅವರು ಸ್ಟೇಟಸ್ ಫೋಟೋಸ್ ಹಾಕುವಾಗ ನಿಮಗೆ ಚೆನ್ನಾಗಿರಲ್ಲ ಅಂದರೆ ತುಂಬಾ ಹೊಟ್ಟರ ಹಸಿ ಫೋಟೋಸ್ ಹಾಕ್ತಾ ಇರ್ತಾರೆ ಅಥವಾ ರೀಲ್ಸ್ ಹಾಕ್ತಾ ಇರ್ತಾರೆ ಅಂದ್ಕೊಂಡ್ರೆ ನಿಮಗೆ ಬೇಡ ಅಂತ ಇದ್ದರೆ ಜಸ್ಟ್ ಅವರ ಪ್ರೊಫೈಲಿಗೆ ಹೋಗಿ ಅಲ್ಲಿ ಅಲ್ಲಿ ಫಾಲೋಯಿನ ಕೆಳಗೆ ಕ್ಲಿಕ್ ಮಾಡಿ ಅಲ್ಲಿ ಮ್ಯೂಟ್ ಅನ್ನೋ ಆಪ್ಷನ್ ಇದೆ ಯಾವುದನ್ನು ಮ್ಯೂಟ್ ಮಾಡ್ಬೋದು ಅಂತ ಕೇಳ್ಬೋದು ಅಂದರೆ ಸ್ಟೋರೀಸ್ಗಳನ್ನು ಮ್ಯೂಟ್ ಮಾಡ್ಬೋದು ಅಥವಾ ಏನು ಪೋಸ್ಟ್ಗಳನ್ನು ಮ್ಯೂಟ್ ಮಾಡ್ಬೋದು ರೀಲ್ಸ್ಗಳನ್ನು ಮ್ಯೂಟ್ ಮಾಡ್ಬೋದು ಓಕೆ ಸೊ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಫಿಲ್ಟರ್ಸ್ ಕ್ರಿಯೇಟ್ ಮಾಡ್ತೀನಿ ಆ್ಯಂಡ್ ತುಂಬಾ ಎಂಟರ್ಟೈನ್ಮೆಂಟ್ ಕೊಡ್ತೀನಿ ಸ್ಟೋರೀಸ್ಗಳಲ್ಲಿ ಸೊ ಫಾಲೋ ಮಾಡಿ ಓಕೆ ಸೊ ಇನ್ಸ್ಟಾಗ್ರಾಮಲ್ಲಿ ಒಮ್ಮೆ ರೀಲ್ಸ್ ನೋಡಿದರೆ ಮತ್ತೆ ನೋಡಲೇಬೇಕು ಅಂತ ಅನಿಸುತ್ತೆ ಬಟ್ ಮನೆಯಲ್ಲಿ ಓದು ಓದು ಅಂತ ಹೇಳ್ತಿದ್ರೆ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ರಿಮೈಂಡರ್ ಕೂಡ ಸೆಟ್ ಮಾಡ್ಬೋದು ಸೊ ಡೈಲಿ ರಿಮೈಂಡರ್ ಅನ್ನೋ ಆಪ್ಷನ್ ಇದೆ ನಿಮ್ಮ ಸೆಟ್ಟಿಂಗ್ಸಲ್ಲಿ ಜಸ್ಟ್ ಎನೇಬಲ್ ಮಾಡಿ ಎಷ್ಟು ಟೈಮ್ ನೋಡಬೇಕು ಅಂತ ಆಪ್ಷನ್ ಇದೆ ಅಂದರೆ ಇನ್ಸ್ಟಾಗ್ರಾಮನ್ನು 1 ಹವರ್ ಅಂತ ಸೆಟ್ ಮಾಡಿದರೆ 1 ಹವರ್ ನೋಡಿದ ತಕ್ಷಣ ನಿಮಗೆ 1 ಹವರ್ ನೋಡಿದ್ದೀರಿ ಅಂತ ಹೇಳ್ತದೆ ಸೊ ನೀವು ಮತ್ತೆ ಓದ್ಕೊಳ್ಬೋದು ಸೊ ನೀವು ಲಾಸ್ಟ್ ಟ್ರಿಕ್ ಬಗ್ಗೆ ಮಾತ್ರ ಸೊ ಲಾಸ್ಟ್ ಟ್ರಿಕ್ ಬಗ್ಗೆ ಮಾತ್ರ ಆದರೆ ನೀವು ನೀವು ಯೂಟ್ಯೂಬ್ನಲ್ಲಿ ಹೇಗೆ ಫಸ್ಟ್ ಡೈಲಿ ನೋಟಿಫಿಕೇಷನ್ ಬರುತ್ತೆ ಅಂದರೆ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅದೇ ರೀತಿ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನೋಟಿಫಿಕೇಷನ್ ಬರಬೇಕು ಹೇಳಿದರೆ ಜಸ್ಟ್ ಯಾರು ನೋಟಿಫಿಕೇಷನ್ ಬರಬೇಕು ಅವ್ರ ಅಕೌಂಟಿಗೆ ಹೋಗಿ ಜಸ್ಟ್ ಅಲ್ಲಿ ಮೇಲೆ ಬೆಲ್ ಐಕಾನ್ ಇದೆ ಕ್ಲಿಕ್ ಮಾಡಿ ಅಂದರೆ ಪೋಸ್ಟ್ ಹಾಕಿದಾಗ ಬರಬೇಕಾ ಸ್ಟೋರಿ ಹಾಕಿದಾಗ ಬರಬೇಕಾ ಐ ಜಿ ಟಿ ವಿ ರೀಲ್ಸ್ ಅಂತ ಆಪ್ಷನ್ ಇದೆ ಎನೇಬಲ್ ಮಾಡಿ ಇವಾಗ ಸ್ಟೋರೀಸ್ನ ಎನೇಬಲ್ ಮಾಡಿದರೆ ಅವರು ಸ್ಟೋರಿ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆ ಸ್ಟೋರಿನ ನೀವೇ ಫಸ್ಟ್ ನೋಡ್ಬೋದು ಓಕೆ ಸೊ ಇದು ಇಷ್ಟು 15th ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಬೌಟ್ ಇನ್ಸ್ಟಾಗ್ರಾಮ್ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಬೇರೆ ಬೇರೆ ವಿಡಿಯೋಗಳಿಗಾಗಿ ನಮ್ಮ ಕೃಷ್ಣ ಕ್ರಿಯೇಷನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದೆ ಬಾಯ್.